ಸ್ಟಾರ್ ಅಭಿನಯ ಚಕ್ರವರ್ತಿ ಸುದೀಪ್ ಬಿಜೆಪಿ ಸೇರಲಿದ್ದಾರೆ ಎನ್ನುವ ಸುದ್ದಿ ಮಂಗಳವಾರ ರಾತ್ರಿಯಿಂದ ವೈರಲ್ ಆಗಿತ್ತು. ರಾಜಕೀಯದಲ್ಲಿ ಈ ಸುದ್ದಿ ಸಂಚಲನ ಮೂಡಿಸ್ತಾ ಇದ್ದಂತೆ ಎಲ್ಲಾ ಊಹಾಪೋಹಗಳಿಗೆ ನಟ ಕಿಚ್ಚ ಸುದೀಪ್ ತಿಲಾಂಜಲಿ ಹಾಡಿದ್ದಾರೆ. ಹೌದು, ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಈಗಾಗಲೇ ದಿನಾಂಕ ಘೋಷಣೆಯಾಗಿದ್ದು ಮೇ 10ರಂದು ಮತದಾನ ನಡೆಯಲಿದೆ. ಮೇ 13ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಈ ಸಂದರ್ಭದಲ್ಲಿ ಸ್ಟಾರ್ ನಟರು ಆಯಾ ರಾಜಕೀಯ ಪಕ್ಷದವರ ಪರವಾಗಿ ಪ್ರಚಾರ ಮಾಡೋದು ಅಥವಾ ರಾಜಕೀಯ ಪಕ್ಷವನ್ನ ಸೇರಿಕೊಳ್ಳೋದು ಸಹಜ. ಇನ್ನು ಸುದೀಪ್ ಅವರ ಬಗ್ಗೆ ಇದೇ ರೀತಿಯಾದಂತಹ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ಚರ್ಚೆಗಳು ಕೂಡ ಶುರುವಾಗಿತ್ತು. ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಸುದೀಪ್ ವಿಚಾರದ ಬಗ್ಗೆ ಹಬ್ಬಿದ್ದ ಈ ಸುದ್ದಿಗೆ ಪ್ರತಿಕ್ರಿಯಿಸಿ, ಇದು ಹತಾಶ ಬಿಜೆಪಿ ಹರಡಿಸಿದ ಸುಳ್ಳು ಸುದ್ದಿ ಅಂತ ನಾನು ನಂಬುತ್ತೇನೆ. ಸುದೀಪ್ ಸಂವೇದನಾಶೀಲ ನಟ, ಅವರು ಇದಕ್ಕೆಲ್ಲ ಬಲಿಯಾಗೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕದಲ್ಲಿ ಸೋಲುವ ಭಯದಿಂದ ಭ್ರಷ್ಟ ಬಿಜೆಪಿ ಹರಡಿಸ್ತಾ ಇರುವ ಸುಳ್ಳು ಸುದ್ದಿ ಇದಾಗಿರಲಿ, ನಮ್ಮ ಕಿಚ್ಚ ತಮ್ಮನ್ನ ತಾವು ಮಾರಿಕೊಳ್ಳುವವರು ಅಲ್ಲ ಅಂತ ಟ್ವೀಟ್ ಮಾಡಿದ್ರು. ರಾಜ್ಯಾದ್ಯಂತ ಹಬ್ಬಿದ ಈ ಸುದ್ದಿಗೆ ಬುಧವಾರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಸುದೀಪ್ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಹೀಗೆ. ನಾವು ಬೆಳೆದು ಬಂದ ಹಾದಿಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಇರ್ತಾರೆ. ಆದರೆ ನಮಗೆ ಚಿತ್ರರಂಗ ಎಂಟ್ರಿ ಕೊಟ್ಟಾಗ ನನಗೆ ಗಾಡ್ ಫಾದರ್ ಯಾರು ಇರಲಿಲ್ಲ. ಗಾಡ್ ಆ್ಯಂಡ್ ಫಾದರ್ ಸಪ್ರೇಟ್ ಆಗಿದ್ದರು. ಆ್ಯಂಡ್ ಆ ಟೈಮಲ್ಲಿ ಕೆಲವು ವ್ಯಕ್ತಿಗಳು ನಾನು ಅದನ್ನು ಹೇಳಿದಾಗ ರಿಪೀಟ್ ಅನಿಸ್ಬೋದು, ಸಮ್ ಪೀಪಲ್ ತುಂಬ ಪ್ರೀತಿಯಿಂದ ನನಗೋಸ್ಕರ ನಿಂತಿದ್ದಾರೆ. ಆ ಟೈಮಲ್ಲಿ ಆ್ಯಕ್ಚುಲಿ ಮಾಮ ಅವಾಗ ಎಂಟ್ರಿ ಕೊಡ್ತಾ ಇದ್ರು ರಾಜಕೀಯಕ್ಕೆ, ಅಲ್ವಾ? ಸೊ ಆ ಟೈಮಿಂದ ನನಗೆ ಅವರ ಪರಿಚಯ. ಟುಡೇ ಐ ಆಮ್ ವೆರಿ ಹ್ಯಾಪಿ ಅವರು ಅವರ ಲೀಡರ್ಶಿಪ್ಪಲ್ಲಿ ನಡೆದಂಥ ಕೆಲಸಗಳಿರ್ಬೋದು, ಅವರ ವ್ಯಕ್ತಿತ್ವಕ್ಕೆ ನಾನು ತುಂಬ ತಲೆಬಾಗವನು ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಆ ವ್ಯಕ್ತಿ ಪರ ನಾನು ನನ್ನ ಸಪೋರ್ಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ವ್ಯಕ್ತಿಗೆ ಸಪೋರ್ಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ವಿಚ್ ಈ ನಿಮ್ಮ ಮುಂದೆನೂ ನಾನು ಅದನ್ನೇ ಹೇಳ್ತೀನಿ, ನಾಳೆನೂ ಅದೇ ಹೇಳ್ತೀನಿ, ನಿನ್ನೆನೂ ಅದೇ ಹೇಳ್ತಾ ಇದ್ದೀನಿ. ಈ ಮೂಲಕ ನನ್ನ ಕೆಲವು ಸ್ನೇಹಿತರುಗಳಿದ್ದಾರೆ, ಅವರ ಪರ ನಿಲ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನು ಈ ನಡುವೆ ಖಾಸಗಿ ವಿಡಿಯೋಗಳನ್ನ ಬಿಡುಗಡೆ ಮಾಡೋದಾಗಿ ಸುದೀಪ್ ಅವರಿಗೆ ದುಷ್ಕರ್ಮಿಗಳು ಬೆದರಿಕೆ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಈ ಬಗ್ಗೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ಕುರಿತಂತೆ ಸುದೀಪ್ ಆಪ್ತ ಜಾಕ್ ಮಂಜು ದೂರು ನೀಡಿದ್ದಾರೆ. ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು ತನಿಖೆ ನಡೆಸ್ತಾ ಇದ್ದಾರೆ. ಅಡ್ರೆಸ್ ಗೊತ್ತಿದೆ, ಹಾಕಿದ್ದಾರೆ ಲೆಟರ್, ಪೋಸ್ಟ್ ಮಾಡಿದ್ದಾರೆ, ಬರುತ್ತೆ. ಆ ವಿಚಾರನೂ ಹೊರಗಡೆ ಬರುತ್ತೆ, ತೆಗಿತೀನಿ ಹೊರಗಡೆ. ತೆಗಿದ ನಂತರ ಸುಮ್ಮನೆ ಇರೋದಿಲ್ಲ. ಯಾರು ಮಾಡಿರೋ ಲೆಟ್ರು, ಪೋಸ್ಟ್ ಮಾಡಿರೋ ಲೆಟ್ರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಆ ಕೊಟ್ಟೆ ಕೊಡ್ತೀನಿ. ಕೊಡದಲ್ಲಂತೂ ನಾನು ಸುಮ್ಮನೆ ಇರೋದಿಲ್ಲ, ಯಾಕಂತಂದ್ರೆ ಅದು ಬೇರೆಯವ್ರಿಗೂ ಒಂದು ಪಾಠ ಆಗಬೇಕಾಗುತ್ತೆ. ಸೊ ಅಡ್ರೆಸ್ ಗೊತ್ತಿದೆ ಅಂದ ಮಾತ್ರಕ್ಕೆ ಒಂದು ಪೋಸ್ಟ್ ಮಾಡೋದಿದೆಯಲ್ಲ, ಅದು ಯಾರು ಬೇಕಾದ್ರೂ ಕುತ್ಕೊಂಡು ಮಾತಾಡ್ತಾರೆ.